ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 RCB ವಿನ್ನಿಂಗ್ ಸೆಲೆಬ್ರೇಷನ್, ಅದು ಡ್ರೆಸ್ಸಿಂಗ್ ರೂಮಲ್ಲಿ ನಾವು ನೋಡಲೇಬೇಕು. RCB ಡ್ರೆಸ್ಸಿಂಗ್ ರೂಮ್ ವಿನ್ನಿಂಗ್ ಸೆಲೆಬ್ರೇಷನ್ ಯಾವ ಥರ ಇತ್ತು ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. RCB ತಂಡ ಸೂಪರ್ ಆದಂಥ ಪ್ರದರ್ಶನ ಕೊಡ್ತು. ರಜತ್ ಪಟಿದಾರ್ ಅವರ ಬಗ್ಗೆ ಎಲ್ಲರೂ ಇದೀಗ ಮಾತಾಡ್ತಾನೆ ಇದ್ದಾರೆ. ರಜತ್ ಪಟಿದಾರ್ ಅವರು ಯಂಗ್ಸ್ಟರು, ಗುರುತಿಸಿ RCB ತಂಡಕ್ಕೆ ಅವರು ಹಾಕ್ಕೊಂಡಿರೋದು. ಅವರು ಮಹಾರಾಷ್ಟ್ರ ಮೂಲದ ಆಟಗಾರರು, ಮುಂಬೈ ಪಿಚ್ಚಲ್ಲಿ ಚೆನ್ನಾಗೇ ಪರ್ಫಾರ್ಮೆನ್ಸ್ ಕೊಟ್ಟರು, ಕೋಲ್ಕತ್ತಾ ಪಿಚ್ಚಲ್ಲೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು, ನೆಕ್ಸ್ಟು ಬೇರೆ ಪಿಚ್ಚಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. KL ರಾಹುಲ್ ಅವರ ಕೀ ವಿಕೆಟು RCB ತಂಡ ತೆಗೆದಿದ್ದು ತುಂಬ ಖುಷಿಯಾಯಿತು. RCB ತಂಡದ ಸೆಲೆಬ್ರೇಷನ್ ನೋಡಿ ವೀಕ್ಷಕರೇ, ಯಾವ ರೀತಿ ಇದೆ ಸೆಲೆಬ್ರೇಷನ್ ಅಂತ, ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಈ ಒಂದು ಸೆಲೆಬ್ರೇಷನ್ ನಿನ್ನೆಗೆ ಆಗೋಯಿತು, ಇವತ್ತು ಆಗೋದಿಲ್ಲ. ಇವತ್ತು ಫ್ಲೈಟ್ ಎತ್ತಬೇಕು, ಬೇರೆ ಸ್ಟೇಡಿಯಮ್ಗೆ ರೀಚ್ ಆಗಬೇಕು, ನಾಳೆ ಮತ್ತೊಂದು ಪಂದ್ಯವಿದೆ. ವೀಕ್ಷಕರೇ, ಗ್ಯಾಪು ತುಂಬ ತುಂಬ ಕಡಿಮೆ ಇದೆ. RCB ತಂಡ ಇದೀಗ ರಣತಂತ್ರ ಮಾಡಬೇಕಾಗುತ್ತೆ. ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಏನೇನೆಲ್ಲ ರಣತಂತ್ರ ಮಾಡಬೇಕು, ಫ್ಲೈಟಲ್ಲೇ ಮಾಡ್ಕೊಂಡು ಹೋಗ್ತಾರೆ. ಸೂಪರ್ ಪ್ಲೇಯರ್ಗಳು ಸೂಪರ್ ಪ್ರದರ್ಶನ ಕೊಡ್ತಿದ್ದಾರೆ. ಶಹಬಾಜ್ ಅಹಮದ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಮ್ಯಾಕ್ಸ್ವೆಲ್ ಅವರ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಇತ್ತು ಇವತ್ತು, ಫ್ಯಾಪ್ ಅವರ ಪರ್ಫಾರ್ಮೆನ್ಸ್ ಕಡಿಮೆ ಇತ್ತು ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಮಿಕ್ದವರೆಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಅವರು ಕೂಡ ಮುಂಬರುವ ಪಂದ್ಯಗಳಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಇಂಡಿಯನ್ ಪ್ಲೇಯರ್ಸ್ಗಳು ಮ್ಯಾಚ್ನ ಗೆಲ್ಲಿಸ್ತಾರೆ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. RCB ತಂಡದ ಸೆಲೆಬ್ರೇಷನ್ ನೋಡಿದ್ರೆ ಯಾವ ಥರ ಇತ್ತು ಅಂತ, ಡ್ರೆಸ್ಸಿಂಗ್ ರೂಮಲ್ಲಂತೂ ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನು. RCB ತಂಡ ಇದೇ ಥರ ಪರ್ಫಾರ್ಮೆನ್ಸ್ ಕೊಟ್ಟರೆ ಆ ಒಂದು ನಮ್ಮ ತಂಡವನ್ನು ಯಾರೂ ಕೂಡ ತಡೆಯೋಕ್ಕೆ ಆಗೋದಿಲ್ಲ ಅಂತ ಪ್ರೂವ್ ಆಗಿದೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, RCB ಅಭಿಮಾನಿಗಳಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಲ ಪಕ್ಕಾ ಕಪ್ ನಮ್ಮದೇ ಆಗುವ ಟೈಮ್.